ಮೊನ್ನೆ ಅಂತದ ಒಂದು ಬಿಟ್ಟು ಹೋಗಿದ್ಯಲ್ಲ, ಇದು ನಿಂದೆ ಅಲ್ವಾ? ಇದು ಹೌದಲ್ವಾ? ಅದರಲ್ಲಿ ಏನೋ ಅಕ್ಷರ ಉಂಟಪ್ಪ, ಅದು ಮನುಷ್ಯರ ಜಾತಿ ಓದ್ಲಿಕ್ಕೆ ಆಗದೆ ಇದ್ದರಿಂದ ಬರದ ನೀನೇ ಓದ್ಲಿ ಅಂತ ಹುಡ್ಕೊಂಡು ಬಂದೆ ನಾನು. ನೋಡು ಓದು. ಪ್ರೀತಿಯ ನೀಗಿಗೆ ಬೇಡುವ ಆಶೀರ್ವಾದಗಳು. ನೀನ್ ಬರ್ದಿದ್ದೆ ನಿಂಗೆ ಓದ್ಲಿಕ್ಕೆ ಇಷ್ಟೊತ್ತಾದ್ರೆ ಮತ್ತೊಳದವ್ರು ಓದುದೌದಾ ಇದನ್ನ? ನಾನು ಕ್ಷಾಮ. ನೀನ್ ಕ್ಷಾಮ ಅಲ್ಲ, ನೀನಿದ್ದು ಊರೇ ಕ್ಷಾಮ. ನಾನು ನಿನ್ನ ಆ ಗಾಡಿಗೆ ಬರುವುದು. ನಾವು ಗಾಡಿ ಮಾಡ್ಲೇ ಇಲ್ಲ. ಗಾಡಿ ದೂಡು ಗಾಡಿ ಇಲ್ಲ ನಮ್ಮ ಹತ್ರ. ಹಣ್ಣು ಕಾಯಿ ಕೊಳಲು ಅಲ್ಲ. ಕೊಳಲು ಹಾವು ಅಂತಿರುವ. ನಿನ್ನ ಸೌಂದರ್ಯವನ್ನು ನೋಡಿ ನಿನ್ನ ರೂಪಕ್ಕೆ ಮೂಸಿ ಹೋಗಿದ್ದೇನೆ. ಹೂ ಹಾಕಿದವರಿಗೂ ಮರ್ಯಾದೆ ಇಲ್ಲ, ಓದುವವರಿಗಂತ ಇಲ್ಲ, ಹೂ ಹಾಕಿದವರಿಗೂ ಇಲ್ಲ. ಹಾಗಾಗಿ ನಾನು ನಿನ್ನನ್ನೇ ಒರಿಸುವುದಾಗಿ ತೀರ್ಮಾನಿಸಿರುತ್ತೇನೆ. ಇದಕ್ಕೆ ಯಾರೇ ಹೆಚ್ಚೇನು ನಿನ್ನ ಅಪ್ಪನೇ ಅಡಿ ಬಿದ್ದರೂ ಬಿಡುವುದಿಲ್ಲ. ಅಪ್ಪನೇ ಅಡಿ ಬಿದ್ದರೂ ಬಿಡುವುದಿಲ್ಲ. ಅಪ್ಪ ಅಡಿ ಬಿಡ್ಲಿಕ್ಕಂತ ಹೇಳಿದೆ. ಅಡಿ ಬಂದ್ ಬಿದ ಬದರು ಬಿಡುವುದಿಲ್ಲ. ಅವನ ಮಂಡೆಯನ್ನು ತೆಂಗಿನಕಾಯಿ ಒಡೆದ ಹಾಗೆ ಒಡೆದು ನಿನ್ನನ್ನು ಮುದಾವೆ ನೀನೆ ಬರ್ಕೊಟ್ಲಿ. ನಾ ಒಡಿತೇನೆ ಹೇಳಿದ ಅವ್ರ ಮಂಡೆ. ನಿನ್ನ ಮಂಡೆ ಅವ್ರ ಮಂಡೆ ಹೊಡೆದು ಮದ್ವೆ ಕಾಯಿ ಹೊಡೆದಾಗ ಹೊಡೆದು ನೀರು ಕುಡಿದು ಬರ್ತೀಯ? ಪತ್ರ ಬರೆಯುವಾಗ ಇದ್ದನಿಸಿಕೆ, ಈಗ ಅನಿಸಿಕೆ ಉಂಟು ಅಂತಲ್ಲ. ಹಾಗಾಗಿ ಇದನ್ನು ಬರ್ದಿದ್ಯಾ? ಮಾತಾಡ್ತಾನೆ ಮಾತಾಡ್ತಾನೆ. ಯಾರಾದ್ರೂ ಮಾತಾಡ್ತಾ ಇದ್ದೀವಿ ಗೊತ್ತಿಲ್ಲ ನಿಮಗೆ. ನೀವು
ನೀವು ಅವಳ ಅಪ್ಪ ನಾನು ಮಾವಯ್ಯ ಮತ್ತೆ ಮಾವ ಶುರು ಮಾಡ್ದ ಅದಕ್ಕೆ ಮಾವಯ್ಯ ಅಂತ ಹೇಳಿದ್ದು ಏನಾ ಸುತ್ತಿ ಬಳಸಿ ಹೇಳುವುದು ಯಾಕೆ ನೇರವಾಗಿ ವಿಷಯ ಹೇಳ್ತೇನೆ ನಿಮ್ಮ ಮಗಳನ್ನು ನಾನು ಪ್ರೀತಿಸಿದ್ದೌದು ಹಾಗಾಗಿ ನೀವೇ ಅವಳನ್ನು ನನಗೆ ಧಾರೆ ಎರೆದು ಕೃತಾರ್ಥರಾಗಿ ಯಾರಿಗೆ ನನಗೆ ಧಾರೆ ಎರೆದು ಕೃತಾರ್ಥರಾಗಿ ಕೃತಾರ್ಥನಾಗುವುದಲ್ಲ ಇದು ಯಥಾರ್ಥ ಗೊತ್ತಾದ್ರೆ ನೀನು ಉಳಿಯುವುದಿಲ್ಲ ನೀರೇ ಕೊಡಿ ನಂಗೆ ಆದ್ರಿಂದ ಬೇಡ ನೀವು ಸುಮ್ಮನೆ ಹೋಗು ಕೊಡಿ ನೀವು ಬೇಡ ಮದುವೆ ಬೇಡ ಅಂತ ಹೇಳಿದ್ನಲ್ಲ ಬೇಡ ಬೇಡ ಹೇಳುದು ಯಾಕೆ ಅಂತ ನನಗೆ ಗೊತ್ತು ನೀವು ಬಡವರು ನಾ ಶ್ರೀಮಂತ ಅಂತ ಹೇಳುದಲ್ವಾ ಹಾಗೆ ಅನುಚ್ಛೆ ಮಾಡಬೇಡಿ ನೀವು ಕೊಡಿ ಅದಲ್ಲ ಬಡವರು ಶ್ರೀಮಂತರ ಪ್ರಶ್ನೆ ಅಲ್ಲ ಆ ಹುಡುಗಿಯನ್ನು ನೀವು ಮದುವೆ ಆಗಬೇಡ ಬೇಡ ನಾನು ಕೊಡುವುದಿಲ್ಲ ಬೇಡ ನೀವು ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ ನಾನು ಮಂತ್ರಿ ಮಗ ಅಂತ ನೀವು ಹೇಳುದಲ್ವಾ ನನಗೆ ನಿಮ್ಮ ಮಗಳು ಕೊಟ್ಟು ನೋಡಿ ನೀವು ಮ್ಯಾಲ ಹೋದಾಗೆ ಹೇಳಲಿಕ್ಕೆ ಬರುವುದಿಲ್ಲ ಮದುವೆ ಆದ ನೀನೇ ಬೇಗ ಮೇಲೆ ಹೋದ್ರೂ ಹೋದೆ ನೀವು ಕೊಡಿ ಕೊಡಿ ವಿಷಯ ಗೊತ್ತಾದ್ರೆ ಈಗಲೇ ಹೋದ್ರು ಹೋದೆ ನೀವು ಕೊಡ್ತೀರಲ್ಲ ಆದ್ರೆ ಇದ್ರೆ ಬೇಡ ನನಗೆ ಗೊತ್ತುಂಟು ಯಾರ ಹತ್ರ ಕೇಳಬೇಕು ಏನ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಅಂಗಡಿಯಲ್ಲಿ ವ್ಯಾಪಾರ ಹೆಚ್ಚಾಗ್ತದೆ ಎನ್ನುವ ಕಾರಣದಿಂದ ಹುಡುಗನಿಗೆ ಶ್ರೀವೇಶ ಮಾಡಿ ಕುಳ್ಳಿರಿಸಿದ್ದು ನಾನು ಈಗ ಇವಪ್ಪ ತಾಗೇ ಬಿಟ್ನಲ್ಲ ಅದಕ್ಕೆ ಈಗ ಹುಡುಗರ ಮಕ್ಕಳಿಗೆಲ್ಲ ಶ್ರೀವೇಶ ಆದ್ರೂ ಆಗ್ತದೆ ನೋಡಿ ಆದ್ರೆ ಅವನಿಗೆ ಗೊತ್ತಿಲ್ಲ ಅದು ಎಂತ ಅಂತ ಆದ್ರೂ ಕೊನೆಗೆ ಏನ್ ಹೇಳ್ದ ಏನ್ ಮಾಡ್ಬೇಕು ಅಂತ ಗೊತ್ತುಂಟು ಕೇಳುವವರಲ್ಲೇ ಕೇಳ್ತೇನೆ ಅಂದ ಎಲ್ಲಿಗೆ ಹೋಗ್ತಾನೆ ಅವ ಅಂಗಡಿ ಅಂಗಡಿ ಹೋದ್ರು ಅದ ನೋಡ್ಕೊಂಡು ಬರ್ತೇನೆ ನನಗೆ ನೆನಪೇ ಆಗುದಿಲ್ಲ ನನಗೆ ಸ್ತ್ರೀದೋಷ ಮಾಡಿ ಅಭ್ಯಾಸ ಉಂಟ ನನ್ನ ಅಪ್ಪನಿಗೆ ಹೇಳಿದ್ರು ಗೊತ್ತಾಗುದಿಲ್ಲ ನನಗೆ ಎಲ್ಲೆಲ್ಲೆಲ್ಲ ಹಿಡ್ಕೋತಾ ಉಂಟು ಅಂತ ನನಗೆ ಗೊತ್ತಾಗುದಿಲ್ಲ ಸಾಯಿ ನನ್ನ ತಲೆ ಅವತ್ತೊಂದ್ ದಿವಸ ಬಂದಾಗ ಸಾಯಿಲಿ ನಿನ್ ತಮ್ಮ ಇದ್ದ ಆಗ್ಲಿ ಇವತ್ತಾರು ನೀನ್ ಇದ್ದೀಯಲ್ಲ ಪತ್ರ ಸಿಕ್ತೇನೆ ನಿಮಗೆ ಪತ್ರ ಯಾರು ಕೊಟ್ಟದ್ದು ಸಿಗ್ಲಿಕ್ಕೆ ನೀನ್ ಅಪ್ಪ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಸಾಯಿಲಿ ನೇರವಾಗಿ ವಿಷಯ ಹೇಳ ವಿಷಯ ಹೌದು ಏನದು ಹೇಳಿದ್ರೆ ಯಾವುದೇ ಅಪಾಯ ಆಗುದಿಲ್ಲಲ್ಲ ಹಾಗಾದ್ರೆ ಹೇಳ್ತೇನೆ ನಿಂಗಿ 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 ನಿದ್ದಿಗದೆಯಲ್ಲೂ ನಿಂಗಿ ನಿದ್ದಿಗದೆಯಲ್ಲೂ ನಿಂಗಿ 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 ನಿದ್ದಿಗದೆಯಲ್ಲೂ ನಿಂಗಿ ನಿದ್ದಿಗದೆಯಲ್ಲೂ ನಿಂಗಿ ನಕ್ಕಾಗ ನೀನು ಚಂದಾಮದಾನು ಬಾನಿಂದ ಓಡಿದನು ನಿಂಗಿ 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 ನಿದ್ದಿಗದೆಯಲ್ಲೂ ನಿಂಗಿ 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 ನಿದ್ದಿಗದೆಯಲ್ಲೂ ನಿಂಗಿ 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 ಜೋಡಿಯಲ್ಲೂ ಮನವಂತು ಇಲ್ಲೂ
ಮಗ ಆಡಬೇಡ 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 ಎಂತ ಹಾಕುದು ಗಿಡ ಇದೊಂದು ಒಳ್ಳೆ ಕಂಬಳ ಕತ್ತೆ ನೀನ್ ಹೆಣ್ಣು ಕಂಡುದಿಲ್ಲ ಸತ್ಯವಲ್ಲ ಕೇಳಿದ್ದಿಲ್ಲ ದಿಟವಲ್ಲ ಕಂಡುದಿಲ್ಲ ಸತ್ಯವಲ್ಲ ಕೇಳಿದ್ದಿಲ್ಲ ದಿಟವಲ್ಲ ದುಂಡು ಮುಟಿಯೋ ನಾನು ಅಲ್ಲ ನೀನಿದೇಕೆ ಅರಿಯಲಿಲ್ಲ ಬಿಟ್ಟು ಬಯಲಾದರೆ ಬಿಟ್ಟು ಬಿಡುವೇಕರೆ ಬಿಟ್ಟು ಬಯಲಾದರೆ ಕೆಟ್ಟು ಬಿಡುವೇಕರೆ ಇಷ್ಟು ದಿನ ಆಸೆಯ ಬಿಟ್ಟು ಬಿಡುವಾದರೆ ಇಷ್ಟು ದಿನ ಆಸೆಯ ಬಿಟ್ಟು ಬಿಡುವಾದರೆ ಆದಿನ ಹುಟ್ಟು ಆಗುವುದು ಹಿಟ್ಟು ಬೇಡ ನಿನಗೆ ಹೊಟ್ಟು ಹೌದಾ ನಾನು ಹೇಳಿ ಸುಳ್ಳ ನೀವು ಹೇಳಿದ್ದು ಬೇಡ ಅಂತ ಹೇಳಿದ್ರು ಕೇಳಿದೆ ನೀನು ನನಗೆ ಮೋಸ ಮಾಡಿದ್ರೆ ನೀವು ನಾನು ಮೋಸ ಮಾಡಿದ್ದಲ್ಲ ನೀನು ಮೋಸ ಹೋದದ್ದು ನೀವು ಮೋಸ ಮಾಡಿದ್ದು ಅದೇ ಅದಲ್ಲ ಅಂತ ಆದ್ರೆ ದೇವಸ್ಥಾನಕ್ಕೆ ನಾ ಬರುವವನ ದೇವ್ರಿಗೆ ಹಣ್ಣಿಕಾಯಿ ಒಡಿಸುವವನ ನಾನು ಒಂದು ಕಾಯಿ ಒಡಿಸುವವ ಒಂದು ಗೋಡಿ ಚೀಲ ಕಾಯಿ ಒಡಿಸದೆ ಆ ಖರ್ಚೆಲ್ಲ ಯಾರು ಲೆಕ್ಕದ್ದು ನೀನು ಅದು ಹೇಳ್ತೀಯ ನೀವೊಬ್ಬ ಅಂಗಡಿ ಬಂದದ್ರಿಂದ ಇದೆಲ್ಲ ನಮ್ಮ ಹತ್ರ ಇದ್ದಿತ್ತ ಎಲ್ಲೆಲ್ಲಿಂದ ಬಾಡಿಗೆಗೆಲ್ಲ ತಂದಲ್ಲ ಆ ನಷ್ಟವನ್ನು ತುಂಬಿಕೊಡುವವರು ಯಾರು ಅದೇನೇ ಇರಲಿ ಮೋಸ ಮಾಡಿದ್ ನೀವೇನೆ ಮೋಸ ಮಾಡಿದ್ರೆ ನಾನಲ್ಲ ಮೋಸ ಹೋದದ್ ನೀನು ನಾನು ಮಂತ್ರಿ ಮಗ ಇಲ್ಲ ನೋಡಿ ಏನ್ ಬೇಕಾದ್ರು ಮಾಡಿ ಏನು ನೀ ಏನ್ ಬೇಕಾದ್ರೆ ಎಲ್ಲ ಬೇಕಾದ್ರು ಮಾಡು ಇಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಒಂದ್ ಹೆಣ್ಣು ಹುಡುಕೊಡಿ ನನಗೆ ನೀವು ಬಾಬಾ ನಾನಿಲ್ಲವೇ ನಿಮ್ಗೆ ಸಾಕಾಗೋದಿಲ್ಲ ಒಂದ್ ಹೆಣ್ಣು ಹುಡುಕೊಡ್ಬೇಕು ನೀವು ಹುಡುಕಿಕೊಳ್ಳಿ ನಿನ್ನ ಅಪ್ಪ ಅಲ್ಲ ನಾನು ಆಗುದಿಲ್ವಾ ಆಗುದಿಲ್ಲ ಹಾಗಾದ್ರೆ ನೀವೇ ಒಂದ್ ಹೆಣ್ಣನ್ನು ತಯಾರು ಮಾಡಿ ಯಾರು ನೀವು ಈ ಪ್ರಾಯದಲ್ಲಿ ನಾವೇನು ತಯಾರು ಮಾಡ್ಲಿಕ್ಕೆ ಹೋಗುದಾ ಉದಿದೆಲ್ಲ ಆಗ್ತದೆ ಹೇಳ್ತೀರಿ ಇದೊಂದು ಆಗುದಿಲ್ವಾ ಕೆಲವೆಲ್ಲ ಆಗುದು ಆಗ್ತಾ ಇರ್ತದೆ ಕೆಲವೆಲ್ಲ ಆಗುದಿಲ್ಲ ಅದು ಗೊತ್ತ ನನಗೆ ಸತ್ಯ ಇಲ್ಲ ಅದನ್ನು ಹುಡುಕೊಡಿ ಯಾರ ನೀವು ಆಗುದಿಲ್ಲ ಅನ್ನಲ್ಲ ಹುಡುಕೊಡಿ ಅನ್ನ ಆಗುದಿಲ್ಲ ಅನ್ನಲ್ಲ ಹುಡುಕೊಡಿ ಮನೇಲಿ ಅವಾಗ ಅಪ್ಪ ಇನ್ನ ಹತ್ರ ಹೇಳಿದ್ರು ಹೆಣ್ಣು ವೇಜಕ್ಕೆ ಮುಳ್ಳಾದ ಮುಳ್ಳು ಅಂತ ಹೇಳ್ತಾರೆ ನನ್ನ ಸುಳ್ಳ ಮತ್ತೆ ಹೌದೇ ಹೌದು ಹೇಳಿ ಬಿಡು ನೀವು ನೋಡಿದ್ರಾಕೋ ನನಗೆ ಪಾಪ ಅನಿಸ್ತದೆ ಆದ್ರಿಂದ ಒಂದು ಹುಡುಕೊಡಿ ಸದ್ಯದಲ್ಲೇ ಒಂದು ಹುಡುಗಿಯನ್ನ ಹುಡುಗಿ ಮದುವೆ ಮಾಡಿಸ್ತೇನೆ ಸಂತೋಷ ಹುಡುಕ್ತೇನೆ ಹುಡುಕ್ತೇನೆ ಅಂತೇಳಿ ಕಡೆಗೆ ನಾಳೆ ನೀವೇ ಒಂದು ಹೆಣ್ಣು ವೇಷ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಹೇಳಿ ಬರುವುದಿಲ್ಲ ಮುಂದೆ ಬರುವ ಪ್ರಸಂಗದಲ್ಲಿ ನಂದೇ ಮುಖ್ಯ ಶ್ರೀವೇಶ ಆದರೂ ಆಯ್ತು ಹೌದೇ ಆದ್ರೂ ಒಂದು ಕೆಲಸ ಯಾವ ಪ್ರಸಂಗದಲ್ಲೇ ಆಗಲಿ ಶ್ರೀವೇಷ ಮಾಡಿಕೊಂಡು ನಿನ್ನ ಎದುರಿಗೆ ಒಂದು ಬರುವುದಿಲ್ಲ ದೇವ್ರೆ ಹಾಗೆ ಆಗುವಾಗ ನಿನಗೆ ಅದಕ್ಕೆ ಹ್ಞೂ ಅಂದ್ರೂ ಒಂದೇ ನೀನು ಒಂದು ಒಂದು ಹುಡುಕೊಂಡು
ಪಾಪ ಅವನ ಪರಿಸ್ಥಿತಿ ಅಯ್ಯೋ ಅಂತ ಅನಿಸ್ತದೆ ಎಲ್ಲರಿಗೂ ಅಯ್ಯೋ ಅನಿಸ್ತದೆ ನಾನೆಲ್ಲಾದ್ರೂ ಹೆಣ್ಣಾಗಿದ್ರೆ ಒಪ್ಪಿ ಬಿಡ್ತೀನಿ ಹಾ ಹೆಣ್ಣಾಗಿದ್ರೆ ಒಪ್ಪಿ ಬಿಡ್ತಿದ್ದೆ ನಾನು ಧರ್ಮಕ್ಕೆ ಕೊಟ್ಟು ಬಿಡ್ತಿದ್ದೆ ಖರ್ಚಿಲ್ಲದೆ ಅದಲ್ಲ ಅಲ್ಲ ನೀನು ಹಾ ಎಂತ ನಿನ್ನ ವಯ್ಯಾರ ಅಂತದ್ದು ಏನಪ್ಪ ಏನ್ ಅಲ್ಲ ನೀವು ಏನು ಹೇಳಿದ್ರೆ ನಿನ್ ಶ್ರೀವೇಶ ಮಾಡ್ಕೊಂಡು ಎಂತದ್ದು ನಿನ್ನ ತೆಗಿ ಯಾರು ಯಾರು ನೀನು ಇಲ್ಲಪ್ಪ ಸಾಕು ನಿನ್ ಶ್ರೀವೇಶ ಇವತ್ತಿನ ಮೇಲೆ ಬೇಡ ಇಲ್ಲ ನೀವೇನೇ ಹೇಳಿ ಈ ನನ್ನ ಸ್ತ್ರೀವೇಷ ಮಾತ್ರ ತೆಗೆಯೋದಿಲ್ಲ ಯಾಕೋ ಏನು ಈ ಸ್ತ್ರೀವೇಷ ಮಾಡಿದ್ರೆ ನನಗೊಂದು ರೀತಿ ವಯ್ಯಾರ ಪ್ರಾರಂಭ ಆಗಿದೆ ಅಪ್ಪಯ್ಯ ಎಂತಂತ ಶ್ರೀವೇಷ ನೋಡಿಯೇ ನಾವು ಮರಳಾಗ್ಲಿಲ್ಲ ನಿಮ್ದು ಇದು ಹತ್ತು ಹಪ್ಪು ಶ್ರೀವೇಶಕ್ಕೆ ನಾ ಮರಳಾಗ್ತೇನೆ ನಂಗೆ ಒಂಚೂರು ಏನ್ ನಿಮ್ಗೊಂಚೂರು ಏನ್ ನಿಮ್ಗೊಂಚೂರು ನೀವು ಜೋರ್ ನೋಡಿದೆ ಇದನ್ನೆಲ್ಲ ತೆಗೆದು ಬಿಸಾಡು ಆಗುದಿಲ್ಲ ಅಂತ ಹೇಳಿದ್ರು ಆಗುದಿಲ್ವಾ ಆಗದಿದ್ರೆ ಹೀಗೆ ಇರು ನೀನು ಗೊತ್ತಾಯ್ತಾ ಹಾ ತೆಗಿ ಅಂದ್ರೆ ತೆಗಿಬೇಕು ಮತ್ತೆ ತೆಗೆದು ಇದ್ರೆ ಏನಿಲ್ಲ ಮತ್ತೆ ಶ್ರೀ ಶನೀಶ್ವರನಿಗೆ ಮಂಗಳೂ ಮಂಗಳ ತರಣಿ ಸಂಘಾಶನಿಗೆ ಮಂಗಳ ಪದುಮ ಸಕಾತ್ಮಜಗೆ ಶರೀರನಿಗೆ ಮಂಗಲ ಸುಮನಸ ವಂದಿತ